ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಬೈಕ್ಗಳ ಮುಖಾಮುಖಿ ಡಿಕ್ಕಿಯಿಂದ ಇಬ್ಬರು ಯುವಕರು ಮೃತಪಟ್ಟು ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಹುಬ್ಬಳ್ಳಿಯ ಕಲಘಟಗಿ ತಾಲೂಕಿನ ಜುಂಜನ್ ಬೈಲ್ ಬಳಿ ನಡೆದಿದೆ. ಮೃತರನ್ನ ಕುರುವಿನಕೊಪ್ಪ ಗ್ರಾಮದ ಕಲ್ಮೇಶ್ ಮುದುಕಪ್ಪ ಹೆಬ್ಬಾಳ್ 34 ವರ್ಷ, ಬಮ್ಮಿಗಟ್ಟಿ ಗ್ರಾಮದ ವಿಜಯ್ ಕುಮಾರ್ ಈರಣ್ಣ ದೊಡ್ಡಿ 23 ವರ್ಷ ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಜಾಗರೂಕತೆಯ ಚಾಲನೆಯೇ ಘಟನೆಗೆ ಕಾರಣ ಎನ್ನಲಾಗಿದೆ. ಘಟನೆಗೆ ಕಲಘಟಗಿ ಪೊಲೀಸ್ ಭೇಟಿ ಪರಿಶೀಲನೆ ನಡೆಸಿದ್ದು ಕಲಘಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿ ಮಟ್ಕಾದಂದೆ ನಡೆಸುತ್ತಿದ್ದ ಕಿಂಗ್ ಪಿನ್ ಅನ್ನ ಬಂಧಿಸುವಲ್ಲಿ ಶಹರ್ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಮಿತ್ ಮಸ್ಕಿನ್ ಎಂಬ ಪ್ರಮುಖ ಆರೋಪಿಯನ್ನ ಬಂಧಿಸಿ 1.5 ಲಕ್ಷ ನಗದು ಹಾಗೂ 1 ಬೈಕ್ ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇಲೆ ನಗರದ ಬಾಕಳೆ ಗಲ್ಲಿಯ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ಈತನ ಮನೆ ಮೇಲೆ ದಾಳಿ ನಡೆಸಿ ಈತನನ್ನ ಬಂಧಿಸಿದ್ದರು. ಮತ್ತೆ ಜೈಲಿನಿಂದ ಬಂದು ಅದೇ ದಂಧೆ ನಡೆಸುತ್ತಿದ್ದ. ನಿರಂತರವಾಗಿ ಮಟ್ಕಾ ದಂಧೆ ನಡೆಸುತ್ತಿದ್ದ ಆರೋಪ ಹೊಂದಿರುವ ಇವನನ್ನ ಗಡಿಪಾರು ಮಾಡಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಮಟ್ಕಾ ಅಡ್ಡೆ ಮೇಲೆ ದಾಳಿ ಮಾಡಿದ ತಂಡಕ್ಕೆ ಪೊಲೀಸ್ ಆಯುಕ್ತರು ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಅವನನ್ನ ಈಗ ನಾವು ಕ್ರಮ ಜರುಗಿಸ್ತಾ ಇದ್ವಿ. ಸೊ ಇದರಲ್ಲಿ 1.5 ಲಕ್ಷದಷ್ಟು ಅಮೌಂಟ್ ಸೀಸ್ ಆಗಿದೆ ಮತ್ತು ಅವನ ಏನು ಜಾಗದಲ್ಲಿ ನಡೆಸ್ತಾ ಇದ್ದ ಅಲ್ಲಿದ್ದಂಥ ಡಾಕ್ಯುಮೆಂಟ್ಸ್ಗಳು ಇವು ಯಾವ ರೀತಿ ಮೊಬೈಲ್ ಫೋನ್ಗಳು ಸುಮಾರು 9 ಮೊಬೈಲ್ಗಳು ಫೋನ್ಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಈಸ್ ದ ಮೇನ್ ಬುಕಿ, ಫಸ್ಟ್ ಟೈಮ್ ಇದು, ಸೆಕೆಂಡ್ ಟೈಮ್. ಮೊದಲನೇ ಅವರ ಅಣ್ಣ ಸಿಕ್ಕಿ ಅವನಿಗೆ ಇದನ್ನು ಮಾಡಲಿಕ್ಕೆ ಇದು ಮಾಡಿದ್ವಿ. ಇವರಿಬ್ಬರಿಗೂ ಗಡಿಪಾರು ಮಾಡಲಿಕ್ಕೆ ನಾನು ಆದೇಶ ಮಾಡಿದ್ದೀನಿ. ಸರ್, ಮತ್ತು ಎರಡನೇದು, ಇವತ್ತಿನ ದಿವಸ ಏರ್ಪೋರ್ಟಲ್ಲಿ ದಾಖಲೆ ಇಲ್ಲದೆ ಹಣದ ಸಾಗಾಣಿಕೆಗೆ ಯತ್ನಿಸುತ್ತಿದ್ದ ಮೂವರನ್ನ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆದು ಹಣವನ್ನ ಜಪ್ತಿ ಮಾಡಲಾಗಿದೆ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಚುನಾವಣಾ ಅಧಿಕಾರಿಗಳು 20 ಲಕ್ಷ ರೂಪಾಯಿಗಳನ್ನ ವಶ ಪಡೆದುಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಜಗದೀಶ್ ಗುರುಗುಂಟ, ನಾಗಪ್ಪ ಸನದೆ, ದೇವನ್ ದೇಸಾಯಿ ಅವರಿಗೆ ಸೇರಿದ ಹಣ ಇದು ಎನ್ನಲಾಗಿದೆ. ದಾಖಲೆ ಇಲ್ಲದ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ತೆಗೆದುಕೊಂಡು ಹೋಗುತ್ತಿದ್ದ ಹಣ ವಶಕ್ಕೆ ಪಡೆದಿದ್ದಾರೆ. ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಈ ಹಣ ಯಾರದು, ಯಾವ ಉದ್ದೇಶಕ್ಕಾಗಿ ಸಾಗಿಸಲಾಗುತ್ತಿತ್ತು ಎಂಬ ಬಗ್ಗೆ ವಿಚಾರಣೆ ನಡೆಸಲಾಗುತ್ತಿದೆ. ನಿಮಗೆ ತಿಳ್ಕೊಡ್ರಿ, ನಾವು ನಿಮ್ ಕಿಶೆ ಚೆಕ್ ಮಾಡೋದಕ್ಕಿಂತ ನಿಮ್ಮ ಹತ್ರ ಟೈಟ್ ಎಷ್ಟೊತ್ತಿಗೆ ಅದ್ರ ನಿಮ್ದು ಬೆಂಗಳೂರಿಗೂ ಜನಗೆ ಇದರ್ ಚೆನ್ನೈ ಚೆನ್ನೈ ಟು ಬೆಂಗಳೂರು. ಹುಬ್ಬಳ್ಳಿಯ ಕುಸ್ಗಲ್ ಬಳಿ ಚೆಕ್ಪೋಸ್ಟ್ನಲ್ಲಿ ಬಿಜೆಪಿಯ ಬ್ಯಾನರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 80ಕ್ಕೂ ಹೆಚ್ಚು ಮೋದಿ ಚಿಹ್ನೆಯನ್ನು ಹೊಂದಿರುವ ಬ್ಯಾನರ್ಗಳು ಹುಬ್ಬಳ್ಳಿಯಿಂದ ರೋಣಕ್ಕೆ ಹೋಗುತ್ತಿದ್ದ ಲಾರಿಯನ್ನ ಪೊಲೀಸ್ ತಪಾಸಣೆಗೆ ಅಡ್ಡಿಪಡಿಸಿ ಪರಾರಿಯಾಗುತ್ತಿದ್ದ ಲಾರಿಯನ್ನ ಚೇಜ್ ಮಾಡಿ ಪೊಲೀಸರು ಹಿಡಿದು ವಶಪಡಿಸಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಬಸವ ಧರ್ಮದ ಪೀಠದ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೀದರ್ನ ಬಸವೇಶ್ವರ ವೃತ್ತದಲ್ಲಿ ಮಾತೆ ಮಹಾದೇವಿಗೆ ನೂರಾರು ಬಸವಾದಿ ಭಕ್ತರು, ಲಿಂಗಾಯತ ಹೋರಾಟಗಾರರು ಮಾತೆ ಮಹಾದೇವಿಯವರ ಭಕ್ತರಿಂದ ದೀಪ ಬೆಳಗಿಸಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಮಂಗಳ ಶಕ್ತಿಯು ನೀನು,